ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 67. ಪ್ರಚಲಿತದಲ್ಲಿರುವ ಅಭಿಪ್ರಾಯವೇನೆಂದರೆ ಮರಣವು ಎಲ್ಲ ಅರ್ಹತಾ ಪರೀಕ್ಷಣೆಯನ್ನು ಮುಕ್ತಾಯಗೊಳಿಸುತ್ತದೆ. ಆದರೆ ಯಾವುದೇ ವೇದವಾಕ್ಯವು ಹೀಗೆಂದು ಬೋಧಿಸುವುದಿಲ್ಲ ಮತ್ತು ಮರಣವು ಈ ಲೋಕದಲ್ಲಿರುವ ಅಜ್ಞಾನ ಸಮೂಹದವರಿಗೆ ನಿರೀಕ್ಷೆಗಳನ್ನು ಅಂತ್ಯಗೊಳಿಸುವುದಾದರೆ ಮೇಲಿನವುಗಳೆಲ್ಲ ಮತ್ತು ಇನ್ನೂ ಅನೇಕ ವೇದವಚನಗಳು ಅರ್ಥಹೀನವು ಬಹಳ ಕೆಟ್ಟವುಗಳು ಆಗಿಬಿಡುತ್ತವೆ. ಇದನ್ನು ರುಜುವಾತುಪಡಿಸುವಂತೆ ಉಲ್ಲೇಖಿಸುವ ಒಂದು ವೇದವಚನವು ಮರವು ತೆಂಕಣಕ್ಕಾಗಲಿ ಬಡಗಣಕ್ಕಾಗಲಿ ಬಿದ್ದರೆ ಬಿದ್ದ ಹಾಗೆಯೇ ಇರುವುದು. ಪ್ರಸಂಗಿ 11:3. ಇದು ಮಾನವನ ಭವಿಷ್ಯಕ್ಕೆ ಯಾವುದೇ ಸಂಬಂಧ ಹೊಂದಿದ್ದರೆ ಅದು ಆತನು ಸಮಾಧಿಯನ್ನು ಪ್ರವೇಶಿಸುವಾಗ ಆತನ ಸ್ಥಿತಿ ಏನೇ ಇದ್ದರೂ ಆತನು ಎದ್ದು ಹೊರಬರುವವರೆಗೂ ಯಾವುದೇ ಬದಲಾವಣೆಗಳು ಉಂಟಾಗುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಇದು ಮುಂದಿನ ಪರಿಚ್ಛೇದಗಳಲ್ಲಿ ಕಂಡುಬರುವಂತೆ ಈ ಪ್ರಸ್ತಾಪದ ಬಗ್ಗೆ ಎಲ್ಲ ವೇದವಚನಗಳ ಬೋಧನೆ ಒಂದೇ ರೀತಿಯಾಗಿದೆ. ಅಜ್ಞಾನದ ಕಾರಣದಿಂದ ಜನರನ್ನು ರಕ್ಷಿಸುವ ಯಾವುದೇ ಪ್ರಸ್ತಾಪವು ದೇವರಿಗೆ ಇಲ್ಲದಿರುವುದಿಲ್ಲ. ಆದರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಉದ್ದೇಶವಾಗಿದೆ. 1 ತಿಮೋತಿ 2:4. ಮಾನವ ಸಮೂಹವು ಅಜ್ಞಾನದಲ್ಲಿ ಮರಣ ಹೊಂದಿರುವ ನಿಮಿತ್ತ ಮತ್ತು ಪಾತಾಳದಲ್ಲಿ ಯಾವ ಕೆಲಸವು ಯುಕ್ತಿಯು ತಿಳುವಳಿಕೆಯು ಜ್ಞಾನವು ಇರುವುದಿಲ್ಲವಾದ ಕಾರಣ ಪ್ರಸಂಗಿ 9:10. ದೇವರು ಸತ್ತರು ಎದ್ದು ಬರುವಂತೆ ಹಾಗೂ ಜ್ಞಾನ ನಂಬಿಕೆ ರಕ್ಷಣೆಯನ್ನು ಹೊಂದಿಕೊಳ್ಳಲು ಸಿದ್ಧಪಡಿಸಿದ್ದಾನೆ. ಆದುದರಿಂದ ಆತನ ಯೋಜನೆಯೇನೆಂದರೆ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು. 1 ಕೊರಿಂಥ 15:22. ಕ್ರಿಸ್ತನ ದೇಹವು ಮೊದಲುಗಿತ್ತಿಯೂ ಆದ ಸುವಾರ್ಥ ಸಭೆ ಮೊದಲು ನಂತರ ಸಹಸ್ರಮಾನ ಯುಗದಲ್ಲಿ ಯಾರ್ಯಾರು ಆತನ ಪ್ರತ್ಯಕ್ಷತೆಯ ಬರೋಣ ಎಂದು ತಪ್ಪಾಗಿ ಅನುವಾದಿಸಲಾಗಿದೆ. ಸಹಸ್ರ ವರ್ಷಗಳಲ್ಲಿ ಆತನರಾಗುವರು ಆಗ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಆತನನ್ನು ಅರಿತುಕೊಳ್ಳುವ ಎಲ್ಲರಿಗೂ ಉಚಿತ ಸಮಯವಾಗಿರುತ್ತದೆ. ಮೊದಲನೆಯ ಆದಾಮನ ಮೂಲಕ ಮರಣವು ಪ್ರವೇಶಿಸಿದಂತೆಯೇ ಎರಡನೆಯ ಆದಾಮನ ಏಸುಕ್ರಿಸ್ತನ ಮೂಲಕ ಜೀವವು ಪ್ರವೇಶಿಸುತ್ತದೆ. ಮೊದಲನೆಯ ಆದಾಮನಲ್ಲಿ ಕಳೆದುಕೊಂಡದ್ದೆಲ್ಲವನ್ನು ಎರಡನೆಯ ಆದಾಮನನ್ನು ನಂಬುವವರು ಪುನಃವಶಪಡಿಸಿಕೊಳ್ಳುವರು. ದೇವರ ಉಡುಗೊರೆಯಾದ ವಿಮೋಚನೆಯನ್ನು ಕೃತಜ್ಞತೆಯಿಂದ ಸ್ವೀಕರಿಸುವವರು ಮರಣಿಸಿದವರು ಎಚ್ಚರಗೊಂಡಾಗ ಆದಾಮನಿಗೆ ಇದ್ದ ಕೆಟ್ಟ ಅನುಭವದ ಕೊರತೆಯಲ್ಲಿ ಅನುಕೂಲ ಹೊಂದಿ ವಿಧೇಯತೆಯ ಮೂಲ ಸ್ಥಿತಿಯ ಮೇಲೆ ಶಾಶ್ವತವಾಗಿ ಜೀವಿಸಬಹುದು. ಪರಿಪೂರ್ಣ ವಿಧೇಯತೆಯು ಬೇಕಾಗುತ್ತದೆ ಮತ್ತು ಸಮಾಧಾನ ಪ್ರಭುವಿನ ನೀತಿಯು ಆಳ್ವಿಕೆಯಲ್ಲಿ ವಿಧೇಯರಾಗಲು ಸಮರ್ಪಕವಾದ ಸಾಮರ್ಥ್ಯವನ್ನು ನೀಡಲಾಗುವುದು. ಇಲ್ಲಿ ರಕ್ಷಣೆಯು ಲೋಕಕ್ಕೆ ಸಮರ್ಪಿತವಾಗಿದೆ. ನಾವೀಗ ಮತ್ತೊಂದು ಪಠ್ಯವನ್ನು ಪರಿಗಣಿಸೋಣ. ಇದನ್ನು ಸರ್ವೋಮೋಕ್ಷವಾದಿ ಹೊರತುಪಡಿಸಿ ಸಾಮಾನ್ಯವಾಗಿ ಎಲ್ಲರಿಂದಲೂ ನಿರ್ಲಕ್ಷಿಸಲಾಗಿದೆ. ನಾವು ಸರ್ವಮುಕ್ತಿವಾದಿಗಳಲ್ಲದವರು ಅದನ್ನು ಉಪಯೋಗಿಸುವ ಹಕ್ಕನ್ನು ಕೇಳುತ್ತೇವೆ ಮತ್ತು ನಂಬುತ್ತೇವೆ ಮತ್ತು ದೇವರ ವಾಕ್ಯದ ಪ್ರತಿಯೊಂದು ಸಾಕ್ಷ್ಯದಲ್ಲಿಯೂ ಆನಂದಿಸುತ್ತೇವೆ. ಅದು ಹೀಗಿದೆ: ಎಲ್ಲ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆನಿಟ್ಟುಕೊಂಡಿದ್ದೇವೆ. 1 ತಿಮೋತಿ 4:10. ದೇವರು ಎಲ್ಲ ಮನುಷ್ಯರನ್ನು ರಕ್ಷಿಸುತ್ತಾನೆ. ಆದರೆ ಕ್ರಿಸ್ತನ ಮೂಲಕ ಆತನ ಬಳಿಗೆ ಬರುವವರನ್ನು ಹೊರತುಪಡಿಸಿ ವಿಶೇಷವಾಗಿ ಬೇರೆ ಯಾರನ್ನು ರಕ್ಷಿಸುವುದಿಲ್ಲ. ದೇವರ ಇಚ್ಛಾನುಸಾರವಾದ ಎಲ್ಲರ ರಕ್ಷಣೆಯು ಅವರಿಗೆ ಅವರ ಇಚ್ಛೆಗೆ ವಿರೋಧವಾಗಿ ಜೀವ ನೀಡುವುದರಲ್ಲಿ ಅವರ ಇಚ್ಛಾ ಸ್ವಾತಂತ್ರ್ಯ ಮತ್ತು ಆಯ್ಕೆಯ ಸ್ವಾತಂತ್ರ್ಯದೊಂದಿಗೆ ಘರ್ಷಣೆಗೊಳ್ಳುವಂಥದ್ದಲ್ಲ. ನಾನು ಜೀವಮರಣಗಳನ್ನು ಆಶೀರ್ವಾದ ಪಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಯಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕುಳಿದುಕೊಳ್ಳುವಂತೆ ಜೀವವನ್ನೇ ಆಯ್ದುಕೊಳ್ಳಿರಿ. ಧರ್ಮೋಪದೇಶ 3:19. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.